ಈ ಥರ ಜಾಗದಲ್ಲಿ ಗಾಡಿ ಓಡಿಸೋದೇ ಏನೋ ಒಂಥರ ಮಜಾ ಗುರು. ನೋಡ್ತಾ ಇರ್ಬೋದು ನೀವು, ಇದೆಲ್ಲ ಆ್ಯಕ್ಚುಲಿ ರೂಮ್ಗಳು, ಸ್ಟೇ ರೂಮ್ಗಳು. ಇಲ್ಲಿಂದ ಒಂದು 100 ಮೀಟರ್ ಅಷ್ಟೇ ಬೀಚ್ ಇರೋದು ಸ್ನೇಹಿತರೆ. ನೋಡಿ, ಬೀಚ್ಗೆ ದಾರಿ ಅಂತಲೂ ಹಾಕ್ಬಿಟ್ಟಿದ್ದಾರೆ. ಹಿಂಗೆ ಸ್ಟ್ರೈಟ್ ಹೋದರೆ ಬೀಚ್ ಸ್ನೇಹಿತರೆ. ನಾವು ಇಲ್ಲಿ ಒಂದು ಏನಿಲ್ಲ ಅಂದ್ರೂ ಒಂದು 20 ಸತಿ ಓಡಾಡ್ಬಿಟ್ಟಿದ್ದೀವಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ವಿಪರೀತವಾಗಿ ತುಂಬಿಬಿಟ್ಟಿದ್ದೀರಿ. ಹೌದು, ವಿಪರೀತವಾಗಿ ಕಾಳೆ ಗಂಟೆ ಜಾಗಟೆ ಎಲ್ಲ ಊದ್ಬಿಟ್ಟಿದ್ದೀರಿ ಹಿಡ್ಕೊಂಡು ಟಣ 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 ಅಂತ ಹೊಡಕೆ. ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ. ಮತ್ತೊಂದು ಹೊಸ ಲಾಗ್ಗೆ ಸುಸ್ವಾಗತ, ಅಂದರೆ ಕೇಳ ಎಪಿಸೋಡ್ಗೆ ಸುಸ್ವಾಗತ ಸ್ನೇಹಿತರೆ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ವಾರ್ಕಳದ ಕೊನೆ ಎಪಿಸೋಡ್ ಆಗಿರುತ್ತೆ. ಯಾಕಪ್ಪ ಅಂದರೆ, ಇವತ್ತು ನಾವು ಬೆಂಗಳೂರಿಗೆ ರಿಟರ್ನ್ ಆಗ್ತಾ ಇದ್ದೀವಿ. ನಮ್ಮ ಟ್ರೈನ್ ಬಂದು 1:30 ಬಟ್ ಈಗ ಟೈಮು 8:30 ಸ್ನೇಹಿತರೆ. ಇನ್ನೂ ಬೇಜಾನ್ ಟೈಮ್ ಇದೆ, ಅದಕ್ಕೋಸ್ಕರ ನಾವು ಇವಾಗ ಬೀಚ್ ಹತ್ರಕ್ಕೆ ಬಂದಿದ್ದೀವಿ. ಸ್ನೇಹಿತರೆ ನೋಡಿ, ಸರ್ಫಿಂಗ್ ಆಡಿದ್ರಿ ಇಷ್ಟೊತ್ತು ನೋಡಿರಲ್ಲ ನೀವು ವಿಡಿಯೋದಲ್ಲಿ, ಸರ್ಫಿಂಗ್ ಆಡಿದ್ರಿ. ಇದು 1/2 ಅವರ್ 100 ರುಪೀಸ್ ಸ್ನೇಹಿತರೆ. ಚಟ ನೋಡ್ರಿ, ಛತ್ರಿ ಗಿತ್ರಿ ಎಲ್ಲ ಏನ್ ಬೇಕೋ ಎಲ್ಲ ಇಲ್ಲೇ ಇದೆ. 200 ರುಪೀಸ್ ಅಷ್ಟೇ ಸ್ನೇಹಿತರೆ. 1 ಅವರ್ 200, 1/2 ಅವರ್ 100 ರೂಪಾಯಿ. ನಾವು 1/2 ಅವರ್ ತೊಗೊಂಡಿದ್ರಿ, ಟ್ರೈನ್ ಲೇಟ್ ಆಗುತ್ತೆ ಅಂದ್ಬಿಟ್ಟು. ಇವಾಗ ಆಲ್ರೆಡಿ ಆಲ್ಮೋಸ್ಟ್ ಲೇಟ್ ಆಗಿದೆ ಸ್ನೇಹಿತರೆ. ರೂಮ್ ಎಲ್ಲ ಚೆಕ್ಔಟ್ ಮಾಡ್ತಾ ಇದ್ದೀವಿ ನಾವು, ಇವತ್ತು ವಾರ್ಕಳನ ಬಿಟ್ಟೋಗ್ತಾ ಇದ್ದೀವಿ ನೋಡ್ರಿ. ರೂಮ್ ಎಲ್ಲ ಫುಲ್ ಚೆಕ್ಔಟ್. ಇದೊಂದು ರೂಮು, ಇದೊಂದು ರೂಮ್ ಎಲ್ಲ ಆಯಿತು. ರೂಮ್ ಎಲ್ಲ ಫುಲ್ ಎಲ್ಲ ನೋಡಿಕೊಂಡು, ಏನೋ ಒಂದು ಬಿಟ್ಟಿಲ್ಲ, ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಹುಡುಗರೆಲ್ಲ ಫುಲ್ ಪ್ಯಾಕಪ್. ಸ್ನೇಹಿತರೆ, ನಾವು ರೆಂಟ್ ತೊಗೊಂಡಿರಲ್ಲ ಗಾಡಿನ, ಅದಕ್ಕೆ ಫ್ಯೂಲ್ ಹಾಕ್ಸಿ ಮತ್ತೆ ರಿಟರ್ನ್ ಕೊಡ್ಬೇಕಲ್ಲ, ಅದಕ್ಕೋಸ್ಕರ ಫ್ಯೂಲ್ ಹಾಕ್ಸಕ್ ಬಂದಿದ್ದೀವಿ ಇಲ್ಲಿಗೆ ನೋಡ್ರಿ. ಎಲ್ಲ ಆಯ್ತು, 100 ರೂಪಾಯಿ. ನಿನ್ಗಾಕ್ಸ್ತಾ ನಿನ್ ಗಾಡಿಗ ಅವನ್ ಗಾಡಿಗ ಅವನ್ ಗಾಡಿ ಅವನ್ ಗಾಡಿ ಎಷ್ಟಕ್ಕೆ ಹಾಕ್ಸ್ತೇ ಮಾಮ್? 100. ಹೆಲ್ಮೆಟ್ ನೋಡಿ ಚೆನ್ನಾಗಿದೆ ಅಲ್ಲರಿ, ನಾನು ಮಾತಾಡೋದಲ್ಲ ಡಬಲ್ ಮೀನಿಂಗ್ ತರ ಇರುತ್ತೇನ್ರಿ ಸರ್. ನೀವು ಅದಕ್ಕೆ ಅಲ್ವಾ ಸರ್ ಫೇಮಸ್? ನಾವು ಈಸ್ಕೊಂಡಿದ್ದಂಥ ಗಾಡಿಗಳನ್ನ ಇಲ್ಲಿ ಬಿಡ್ತಾ ಇದೀವಿ ಸ್ನೇಹಿತರೆ. ಇವಾಗ ಕೊಪ್ಪಕಬಾನ ಸರ್ವಿಸ್ ಸೆಂಟರ್ ಅಂತ ವರ್ಕಳದಲ್ಲಿರುವಂಥ ಬೀಚ್ ಆಪೋಸಿಟಲ್ಲಿ ನೋಡಿ, ಅದು ಬೀಚು, ಇದರ ಆಪೋಸಿಟಲ್ಲೇ ಇದೆ. ಒಳ್ಳೆ ಪ್ರೈಸು ಇದ್ರೆ ಸರ್ಫಿಂಗು ಎಲ್ಲ ಇದೆ. ನಾವು ಸರ್ಫಿಂಗ್ ಆಡಿದ್ರಿ ಬಟ್ ನೀವಲ್ಲಿ ಹೇಳಿದ್ನಲ್ಲ 1 ಅವರ್ 1/2 ಅವರ್ ಆ ಥರ ತೊಗೊಂಡ್ರೇ ಬೆಟರ್ ಅನ್ಕೊಂತೀನಿ. ಫ್ರೆಂಡ್ಸ್ ಜಿಳ್ಳೆಗಳು ಇವರೆಲ್ಲ. ಡೆಪಾಸಿಟ್ ಮಾಡಿರಲ್ಲ ಅಮೌಂಟ್ನ ರಿಟರ್ನ್ ಇಸ್ಕೊಂಡು ಇವಾಗ ಬಂದಿದ್ದೀವಿ. ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬೇಕು, ಅಂದಲ್ಲಿ ಇನ್ನೂ ಹಿಂದೆನೇ ಊಟದ ಹತ್ರ ನಿಲ್ಸ್ಬಿಟ್ಟು ಬಂದಿದ್ದೀವಿ ನಾವು ಹುಡುಗರನ್ನ. ನಾವು 4 ಜನ ಬಂದಿದ್ದೆ, 4 ಗಾಡಿ ತೊಗೊಂಡಿದ್ದೆ, 4 ಜನ ಬಂದಿರೋದು ಆಟೋ ಎಕ್ಸ್ಪ್ಲೋರ್. ಸ್ನೇಹಿತರೆ ನೋಡ್ತಾ ಇರ್ಬೋದು ನಾನು ಇವಾಗ ವಾರ್ಕಳ ಸ್ಟೇಷನಲ್ಲಿ ಇದ್ದೀನಿ. ಅಂದರೆ ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ನಾನು. ಹುಡುಗರೆಲ್ಲ ಬರ್ತವ್ರು ನಡ್ಕೊಂಡು ನಾವು ಆಟೋದಲ್ಲಿ ಬಂದ್ವಿ, ಅಂದರೆ ಲಗೇಜ್ ಎತ್ಕೊಂಡು ಆಟೋದಲ್ಲಿ ಬಂದ್ವಿ ಎಲ್ಲಾರ್ದು ಹುಡುಗರು ನಡ್ಕೊಂಬರ್ತವ್ರೆ. ಆದರೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಇಲ್ಲಾಂದರೆ ಬೇರೆ ಒಂದು ಕಂಟೆಂಟ್ ಸಿಕ್ಕಿದ್ರೆ ಆ ಕಂಟೆಂಟ್ನ ಮುಗಿಸಿ ಅಲ್ಲಿಗೆ ಲಾಗ್ನ ಎಂಡ್ ಮಾಡ್ತೀನಿ. ಇದು ಆ್ಯಕ್ಚುಲಿ ಎಪಿಸೋಡಾಗಿ ಬರ್ತಾ ಇರುತ್ತೆ. ಪರ್ಕಳ ಸೀರೀಸು ಮತ್ತು ಅಲಪೆ ಸೀರೀಸು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇದೆ ಅದು ಬರೋಂಗಿದೆ. ದಯವಿಟ್ಟು ಈ ಲಾಗ್ನ ನೋಡ್ಕೊಂಡ್ಬನ್ನಿ, ಯಾಕಂದರೆ ನಾನು ಫುಲ್ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ಅದಕ್ಕೋಸ್ಕರ. ನಾನೇ ಸ್ನೇಹಿತರೆ, ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಿಸ್ ಮಾಡ್ಕೊತೀರಾ. ಯಾರಾದರೂ ಹೊಸಬ್ರು ನಾನು ಲಾಗ್ನ ನೋಡ್ತಾ ಇದ್ದರೆ ಅವರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ಯಾಕಂದರೆ ನೋಟಿಫಿಕೇಷನ್ ಬರುತ್ತೆ ನಾನು ಹಾಕಿದ ತಕ್ಷಣ ನಿಮಗೆ, ಆವಾಗ ನೀವು ನೋಡ್ಬೋದು. ದಯವಿಟ್ಟು ನಿಮ್ಮ ಪ್ರೋತ್ಸಾಹ ನನಗೆ ಬೇಕೇ ಬೇಕು. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳು ಬೇಕು ಅಂದರೆ, ನೀವು ನೋಡಿಲ್ಲ ಅಂದರೆ ನಾನು ಎಲ್ಲೂ ಹೋಗೋದಿಲ್ಲ ಹೇಳ್ಬಿಟ್ಟಿದ್ದೀನಿ ಇವಾಗಲೇ. ನೀವು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿದ್ರೇ ನಾನು ಬೇರೆ ಕಡೆ ಎಕ್ಸ್ಪ್ಲೋರ್ ಮಾಡೋಕ್ಕೋಗೋದು ಸ್ನೇಹಿತರೆ. ಇಲ್ಲಾಂದರೆ ನನಗಂತೂ ಆಗೋದಿಲ್ಲ, ಯಾಕಂದರೆ ಬಜೆಟ್ ಎಲ್ಲ ಅಷ್ಟೊಂದಿಲ್ಲ. ಅದಕ್ಕೋಸ್ಕರ ನೀವು ನೋಡಿ ನನಗೆ ಸಪೋರ್ಟ್ ಮಾಡಿದ್ರೇ ನಾನು ಇನ್ನೂ
ನನಗೂ ಒಂದು ಇದು ಬರುತ್ತೆ, ನನ್ನ ವಿಡಿಯೋನು ಇಷ್ಟು ಜನ ನೋಡ್ತಾ ಇದ್ದಾರೆ, ಆ ಪರ್ಪಸ್ ಮೇಲಾದರೂ ನಾನು ಬೇರೆ ಕಡೆ ಹೋಗ್ಬೋದಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಟ್ಸೊಬ್ರು ನೋಡ್ತಾ ಇದ್ದಾರೆ, ಅವರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸ್ನೇಹಿತರೆ, ನಮ್ಮ ಟ್ರೈನ್ ಇರೋದು 1:30 ಬಟ್ ಇಲ್ಲಿ 3 ಗಂಟೆಗೆ ಬರುತ್ತಂತೆ, 1.5 hour ಲೇಟು, ಅದಕ್ಕೋಸ್ಕರ ನೋಡ್ರಿ ಏನು ಮಾಡ್ತಾ ಇದ್ದೀವಿ. ಪಾರ್ಸೆಲ್ ಮಾಡಿ ಟ್ರೈನಲ್ಲಿ ತಿನ್ನೋಣ ಅಂತ ಪಾರ್ಸೆಲ್ ಮಾಡಿಸ್ಕೊಂಡಿದ್ದು, ಅರೆ ಎಲ್ಲ ಇಲ್ಲೇ ತಿಂತಾ ಇದ್ದೀವಿ ನೋಡ್ರಿ. ಹಂಗಾಗಿ ಮಮ್ಮಿ ತೋರಿಸ ಮಮ್ಮಿ, ಇವೊಂದು ಇನ್ನೂ ಟ್ರೈನ್ ಟಿಕೆಟೇ ಬುಕ್ ಆಗಿಲ್ಲ ಸ್ನೇಹಿತರೆ. ಕೇಳೋಕ್ಕೋದ್ರೆ ಇನ್ನು ಟ್ರೈನ್ ಬರಲಿ ಆಮೇಲೆ ಹೇಳ್ತೀನಿ ಅಂತ ಹೇಳ್ತವ್ರೆ, ಅದಕ್ಕೋಸ್ಕರ ಇಲ್ಲೇ ಬಿಟ್ಬಿಟ್ಟು ಹೋಗೋಣ ಅಂತ. ಇಲ್ಲೇ ಆದ್ರೆ ಕೆಲ್ಸಕ್ಕೆ ಜಾಯ್ನ್ ಮಾಡಿಸ್ಬಿಟ್ಟು ಸ್ನೇಹಿತರೆ ಇಲ್ಲಿ ನೋಡ್ರಿ, ಇದು ಮಾವಿನಕಾಯಿ ಮರ ಎಲ್ಲ ಹಂಗಂಗೆ ಮಾವಿನಕಾಯಿ ಕಾಣಿಸ್ತಾ ಐತೆ ನೋಡ್ರಿ. ಇಲ್ಲಿ ಕಾಣಿಸುತ್ತೆ ಮಾವಿನಕಾಯಿ ನೋಡ್ರಿ. ವಾರ್ಕಲ ಸ್ಟೇಷನ್ ಮುಂದೆಗಡೆ ಇದೆ ಸ್ನೇಹಿತರೆ. ಇಲ್ಲಿ ಮಾವಿನಕಾಯಿ ಮರ ನೋಡ್ರಿ, ಇಲ್ಲಿ ಎಷ್ಟು ಕಿತ್ತಾಕಿದೀವಿ. ನನ್ನ ಕೈಯಲ್ಲಿ ಅಡ್ಡಿದೆ, ಇದೊಂದು 3 ಇದೆ ಸರಿ ನೋಡ್ರಿ. ಈ ಥರ ಎಲ್ಲ ಅವಾಗ ಅವಾಗ ಕೋತಿ ಕೆಲಸಗಳು ಮಾಡ್ತೇವೆ ಇವ್ ನೋಡ್ರಿ. ಇವನೇನೋ ಮಾಡ್ತಾವನೆ. ಯಾಕೋ ಎಲ್ಲಿಗೋ ಸಿದ್ದ್ಯಾ ದಪ್ಪುದು, ಎಲ್ಲಿ ಇದಾ ಅತಿ ಆಸೆ ಗತಿಗೇಡು. ಏಯ್ ಹಿಡ್ಕೊಂಡು ಒಂದ್ಸತಿ ನೇತಾಡು ಮಮ್ಮಿ, ಎಲ್ಲ ಬಿದೋಗ್ಬಿಡುತ್ತೆ ನೋಡಿ. ಇಲ್ಲಿ ನೋಡ್ರಿ, ಯಾವುದೋ ಬೇರೆ ಸ್ಟೇಟಿಗೆ ಬಂದ್ಬಿಟ್ಟು ನೋಡ್ರಿ. ಇಲ್ಲಿ ಇವನೊಬ್ಬ ಸಪೋರ್ಟ್ ಮಾಡಕ್ ಬಂದವನೆ, ಬ್ಯಾಗ್ ಕೊಡಕ್ ಬಂದವ ನಮ್ಗೆ, ಬ್ಯಾಗ್ ಹಾಕೊಳ್ರಿ ಅಂತ. ಬ್ಯಾಗು ಇವಾಗ ವಾರ್ಕಳ ಸ್ಟೇಷನ್ ಇಂದ ಬಿಡ್ತಾ ಇದ್ದೀನಿ ಟ್ರೈನ್ ಹತ್ಕೊಂಡು. ನಾ ಬೆಂಗಳೂರಿಗೆ ಬೆಳಗ್ಗೆನೆ ರೀಚ್ ಆಗೋದು, ಆದಷ್ಟು ನಾನು ಕ್ಯಾಪ್ಚರ್ ಆದ್ರೆ ಮಾಡ್ತೀನಿ, ಇಲ್ಲ ಏನಾದ್ರು ಕಂಟೆಂಟ್ ಇದ್ರೆ ಮಾತ್ರ ಮಾಡ್ತೀನಿ. ಲಾಗ್ ಜರ್ನಿಗೆ ಎಂಡ್ ಮಾಡ್ತೀನಿ ಸರ್, ನಾನು ಬೆಂಗಳೂರಲ್ಲಿ ಹೋಗಿ ಎಂಡ್ ಮಾಡ್ತೀನಿ ಲಾಗ್ನ. ಯಾಕಂದ್ರೆ ಬೆಂಗಳೂರು ಹೋಗೋದು ನೋಡೋಣ, ಆಲ್ಮೋಸ್ಟ್ ಏನು ಎಲ್ಲ ಅನ್ಕೊಂತೀನಿ ನೋಡೋಣ. ಏನಾದ್ರೂ ಎಫೆಕ್ ಏನಾದ್ರು ಸಿಕ್ಕರೆ ಚಕ್ರಂ ಪೋಲೆ ಮನಸ್ಸು ಸುತರ ವೇಳೆ ಸುರಾಂಗ ನುಕ್ಕ ಮಾಲಕನವಾ. ಸಂಗ ಚಕ್ರಂ ಪೋಲೆ ಮನಸ್ಸು ಸುತರ ವೇಳೆ ಸುರಾಂಗ ನುಕ್ಕ ಮಾಲಕನವಾ. ಪರ್ವನ ಪೇಟೆ ಕೋಳಿ ಸಂಗ ಚಕ್ರಂ ಪೋಲೆ ಮನಸ್ಸು ಸುತರ ವೇಳೆ ಸುರಾಂಗ ನುಕ್ಕ ಮಾಲಕನವಾ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಬೆಳಗಿನ ಶುಭೋದಯ ಸ್ನೇಹಿತರೆ. ಇವಾಗ ಬೆಂಗಳೂರು ಬಂದು ರೀಚ್ ಆಗಿದ್ದೀವಿ ನೋಡಿದ್ರೆ, ಆಲ್ಮೋಸ್ಟ್ ಟೈಮ್ ಇವಾಗ 8:30. ಇನ್ನೂ ಬೇಗನೆ ಬರ್ತಾ ಇದ್ರಿ ಅಲ್ಲಿ, ನೀವು ನೋಡಿದ್ರಲ್ಲ ಟ್ರೈನ್ ಲೇಟ್ ಆಗಿ ಬಂತು, ಅದಕ್ಕೋಸ್ಕರ ಬಂದಿದ್ದೆ. ಏನೋ ಒಂಥರ ಫೀಲ್ ಇದ್ರು ಸ್ನೇಹಿತರೆ. ನಾನು ಈ ಲಾಗ್ನ ಇಲ್ಲಿಗೆ ಮತ್ತೊಂದು ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ. ಸ್ಟೇಡಿಯಂ ಇಲ್ಲಿ ಏನಾದರೂ ಒಳ್ಳೊಳ್ಳೆ ಕಂಟೆಂಟ್ ಎಲ್ಲ ತಗೊಂಡು ಬರ್ತೀನಿ. ಡಿಫ್ರೆಂಟ್ ಆಗಿರೋದು ಇವಾಗ ನೋಡಿದಾಗ ಇದೇ ಥರ, ಇನ್ನೂ ಡಿಫ್ರೆಂಟ್ ಆಗಿ ತಗೊಂಡ್ಬರ್ತೀನಿ ಅಲ್ಲಿವರೆಗೂ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತು ಹೊಸಬ್ರು ನನ್ನ ಚಾನಲ್ ನೋಡಿದ್ರು, ಹಂಗೆ ಇನ್ನು ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾರೆ ಅವರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಒಳ್ಳೊಳ್ಳೆ ಕಂಟೆಂಟ್ ಅಂತ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಟಾಟಾ ಬಾಯ್ ಬಾಯ್.